ಬಂಟ್ವಾಳ ತಾಲೂಕಿನ ಅಂಗನವಾಡಿಗಳಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ ನೀಡುವ ಪೌಷ್ಟಿಕ ಆಹಾರದಲ್ಲಿ ಕೊಡುವಂತ ಅಕ್ಕಿ ಕಳಪೆ ಗುಣಮಟ್ಟದಾಗಿದ್ದು ಹುಳುಗಳು ಇವೆ ಎಂದು ಮಾಜಿ ಸಚಿವ ಬಿ ರಮನಾಥರೈ ಅವರು ಬಿಸಿ ರೋಡಿನ ಕಾಂಗ್ರೆಸ್ ಕಚೇರಿಯಲ್ಲಿ ಆರೋಪ ವ್ಯಕ್ತಪಡಿಸಿದರು. ಅಂಗನವಾಡಿಗಳಲ್ಲಿ ನೀಡುವ ಪೌಷ್ಟಿಕ ಆಹಾರದಲ್ಲಿ ಹುಳುಗಳು ಇವೆ ಎಂಬುದು ಅಂಗನವಾಡಿಗಳಿಗೆ ಇತ್ತೀಚೆಗೆ ಭೇಟಿ ನೀಡಿದ ವೇಳೆ ಗಮನಕ್ಕೆ ಬಂದಿದ್ದು ಇನ್ನು ಮುಂದೆಯಾದರೂ ಗುಣಮಟ್ಟದ ಅಕ್ಕಿ ನೀಡಬೇಕೆಂದು ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಅಕ್ಕಿಯಲ್ಲಿ ಹುಳು ಸಿಕ್ಕಿದ ವೇಳೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಅಕ್ಕಿಯ ಬಗ್ಗೆ ಗಮನಹರಿಸುವಂತೆ ಹೇಳಿದ್ದೆ. ಆದರೆ ತಾಲೂಕು ಪಂಚಾಯತ್ನಲ್ಲಿ ನಡೆದ ಸಭೆಯಲ್ಲಿ ಅಧಿಕಾರಿಗಳು ಹುಳುಗಳು ಕಂಡುಬಂದಿಲ್ಲ, ನಮ್ಮಲ್ಲಿ ಗುಣಮಟ್ಟದ ಅಕ್ಕಿ ಮಾತ್ರ ಇರುವುದು ಎಂಬ ಸ್ಪಷ್ಟನೆ ನೀಡಿದ್ದಾರೆ. ಹಾಗಾಗಿ ನಾನು ಪತ್ರಿಕಾಗೋಷ್ಠಿ ಕರೆದು ನಿಮಗೆ ತಿಳಿಸಿದ್ದೇನೆ. ನೀವು ಸರಿಯಾಗಿ ನೋಡಿಕೊಂಡು ವರದಿ ಮಾಡಿ. ಅಕ್ಕಿಯಲ್ಲಿ ಹುಳು ಇದ್ದ ಬಗ್ಗೆ ಎಲ್ಲಾ ಸಾಕ್ಷ್ಯವನ್ನು ನೀಡುತ್ತೇನೆ. ಜೊತೆಗೆ ನಮ್ಮ ಜೊತೆ ಮಾತನಾಡಿದ ಅಂಗನವಾಡಿ ಕಾರ್ಯಕರ್ತರ ವಿಡಿಯೋ ಆಡಿಯೋ ಸಮಯ ಬಂದಾಗ ನೀಡಲು ಸಿದ್ಧನಿದ್ದೇನೆ ಎಂದು ಅವರು ಹೇಳಿದ್ದಾರೆ. ರಮನಾಥರೇ ಎಂದು ಸುಳ್ಳು ಹೇಳಿಲ್ಲ, ರಾಜಕೀಯವಾಗಿಯೂ ಇದನ್ನು ನೋಡಿಲ್ಲ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನಾನು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ. ಸಾಕ್ಷ್ಯಗಳ ಜೊತೆ ತೋರಿಸಿದಾಗಲೂ ಸುಳ್ಳು ಎಂದು ಆಪಾದನೆ ಮಾಡುವುದು ಅಪಾಯಕಾರಿ ಬೆಳವಣಿಗೆ ಎಂದು ಅವರು ಹೇಳಿದ್ದಾರೆ. ದೇವರಿಗೆ ಸಮಾನರಾದ ಮಕ್ಕಳಿಗೆ ನೀಡುವ ಕಳಪೆ ಗುಣಮಟ್ಟದ ಅಕ್ಕಿಯನ್ನು ನೀಡುವುದು ಸರಿಯಲ್ಲ ಎಂದು ಹೇಳಿದಾಗ ಒಪ್ಪಲು ತಯಾರಿಲ್ಲದ ಅವರಿಗೆ ದೇವರು ಅಂತ ಒಬ್ಬ ಇದ್ದರೆ ಅವರಿಗೆ ಶಿಕ್ಷೆ ಆಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಳಪೆ ಮಟ್ಟದ ಆಹಾರವನ್ನು ಪೂರಕ್ಕೆ ಮಾಡ್ತಾರೆ ಅಂತ ಹೇಳಿ ನಮಗೆ ತಿಳಿಸಿದ ಪ್ರಕಾರ ನಾವು ಸ್ಥಳದಲ್ಲೇ ಒಂದು ತೀರ್ಮಾನ ಮಾಡಿ ಇಲ್ಲಿ ಪತ್ರಿಕಾ ವರದಿಗಾರ ಕರ್ಕೊಂಡು ಹೋಗ್ತಾ ಇದ್ದೆ. ತೀರ್ಮಾನ ಮಾಡಿ ನಾವು ನಾಲ್ಕು ಅಂಗನವಾಡಿ ಕೇಂದ್ರಕ್ಕೆ ಹೋಗಿದೆ. ಅದು ಅಂಗನವಾಡಿ ಕೇಂದ್ರಕ್ಕೆ ಹೋದ ತಿಳಿದಿದೆ, ನಮ್ಮ ಮೊಬೈಲಲ್ಲಿ ಸೆರೆ ಮಾಡಿದೆ. ಯಾಕೆಂದರೆ ಈಗ ಅಂಗನವಾಡಿಯವರು ಆ ಕಳಪೆ ಮಟ್ಟದ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ನಾನು ದಾರಿಯಲ್ಲಿ ಬರ್ತಾ ತುರ್ತಾಗಿ ಇಲ್ಲಿಯ ನಮ್ಮ ಟಿ ವಿ ನಮ್ಮ ಬಂಟ್ವಾಳ ಚಾನಲ್ನ ಇಲ್ಲಿ ಹೋಗಿದ್ದೆ. ಹಾಗೆ ಅವ್ರಿಗೆ ಅಕ್ಕಿಯನ್ನು ತೋರಿಸ್ತಾರೆ, ಹುಳುಗಳು ಇದ್ದಂತ ನಾವು ತೋರಿಸ್ತೀವಿ. ಅಂಗನವಾಡಿ ಒಂದು ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥ ಕೇಂದ್ರ, ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥ ಕೇಂದ್ರ ಮಕ್ಕಳಿಗೆ ಆರೋಗ್ಯವಂತ ಮಕ್ಕಳು ಇರಬೇಕು ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಹಿಳೆಯರ ಆರೋಗ್ಯದ ರಕ್ಷಣೆ ಮತ್ತು ಮಕ್ಕಳ ಆರೋಗ್ಯದ ರಕ್ಷಣೆಗಾಗಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಅದು ಹಂತ ಹಂತವಾಗಿ ತಾಲೂಕು ವಿಸ್ತರಣೆ ಆಗ್ತಾ ಬಂದಿರತಕ್ಕಂಥ. ನಾನು ಬಂಟ್ವಾಳಕ್ಕೆ ಅಂಗನವಾಡಿ ಬೇರೆ ತಾಲೂಕಲ್ಲಿತ್ತು, ಮಂಗಳೂರು ಗ್ರಾಮಾಂತರ ಮತ್ತು ಬಂಟ್ವಾಳಕ್ಕೆ ಇರಲಿಲ್ಲ. ನಾವು ಮಂಜೂರಾತಿ ಮಾಡುವಾಗ ದೇಶದಲ್ಲಿ ಎರಡನೇ ಅತ್ಯಂತ ದೊಡ್ಡ ಕೇಂದ್ರ ಇದು, ಮಾರ್ಗ್ರೆಟ್ ಆಲ್ವರು ಇದ್ದಾಗ ನಿಮ್ಮ ಮಂಜೂರಾತಿ ಮಾಡಿರ್ತಕ್ಕಂಥ ಶ್ರೀಮತಿ ಮಾರ್ಗ್ರೆಟ್ ಆಲ್ವರು ಇಲ್ಲಿ ಬಂದು ಅದನ್ನು ಇನಾಗ್ರೇಷನ್ ಮಾಡಿರ್ತಕ್ಕಂಥ. ನಾವು ವಿನಾಕಾರಣ ಯಾವುದೇ ರಾಜಕೀಯವನ್ನು ಮನಸ್ಸಲ್ಲಿಟ್ಕೊಳ್ಳೋದು, ಇದು ಮಕ್ಕಳಿಗೆ ಕೊಡ್ತಕ್ಕಂಥ ಪೌಷ್ಟಿಕ ಆಹಾರಿಗೆ ಆಗಬಾರ್ದು, ಇದನ್ನು ತಡೆಯಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಹಂಗೆ ಮಾಡಿ ಹೋಗಿದ್ದೇವೆ. ಮುಂದಕ್ಕಾದರೂ ಅದನ್ನು ತಡೆಯಬಹುದಲ್ಲ, ಆದರೆ ಈಗ ಅವರು ಗುಣಮಟ್ಟದ ಹೋಳಿಗಾರ ಮಾತ್ರ ಕೊಟ್ಟಿದ್ದೇವೆ, ಕಳಪೆ ಗುಣಮಟ್ಟದ ಇಲ್ಲ ಅಂತ ಅವರು ಹೇಳುವಾಗ ಕಾರ್ಯಕರ್ತೆಯವರು ನಮಗೆ ತೊಂದರೆ ಆಗ್ತದೆ ಹಾಗೆ ಹೀಗೆ. ನಾವು ನಿಮ್ಮ ತೊಂದರೆ ಆಗುವಂಥದ್ದು ಪ್ರಶ್ನೆ ಅಲ್ಲ, ಇದು ಮಕ್ಕಳ ಭವಿಷ್ಯದ ಪ್ರಶ್ನೆ. ಪಾಪ ಅಂಗನವಾಡಿಯವರಿಗೆ ಅವರು ಒಂದು ಬದುಕು, ಅವರ ಒಂದು ಕಷ್ಟದಲ್ಲಿ ಅವರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ, ಅವ್ರಿಗೆ ಕೊಡುವಂಥ ಸಂಭಾವನೆ ಕೂಡ ಕಡಿಮೆ ಇರತಕ್ಕಂಥದ್ದು. ಕೆಲವು ಜನ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಮೆನಸ್ಸನ್ನು ಅಂಗಡಿ ತೆಗೆದು ಹಾಕ್ತಾ ಇದ್ದಾರೆ. ಇದು ಅಂಗನವಾಡಿಯವರ ಕಾರ್ಯಕರ್ತೆಯವರ ಸಮಸ್ಯೆ. ಒಬ್ಬಳು ಹೇಳಿದ್ದಾಳೆ ನನಗೆ, ಇದನ್ನು ನಾವು ಒಂದು ಮನೆ ಕೊಡೋದು, ಅವರು
ಕೋಳಿಗಾಗಿ ಇದನ್ನ ಹಾಕ್ತಾರೆ ಕೋಳಿಗಾಗಿ ಹಾಕ್ತಾರೆ ಆ ಕೆನ್ನ ತೆಗೆದುಕೊಳ್ಳುವುದು ಅವರು ಹೇಳಿದ್ದಾರೆ ಆದ್ದರಿಂದ ಇದು ಗಂಭೀರವಾದ ಪ್ರಶ್ನೆ ನಾನು ಯಾರಿಗೆ ನಾನು ಇದರಲ್ಲಿ ಯಾರಿಗೆ ತೊಂದರೆ ಆಗುತ್ತೆ ಅನ್ನುವಂತ ವಿಚಾರ ಅಲ್ಲ ಕೆಲವರು ನನಗೆ ಫೋನ್ ಮಾಡಿದ್ರು ನಮಗೆಲ್ಲ ತೊಂದರೆ ಆಗುತ್ತೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ ನಮಗೆಲ್ಲ ಕೆಲಸ ನಮ್ದು ಹೋಗ್ತದೆ ನಮ್ಮ ಅಮ್ಮ ನಾವು ಕೆಲ ಯಾರು ತೊಂದರೆ ಕೆಲಸ ಮಾಡುವಂತ ಯಾರು ನನಗೆ ಗೊತ್ತಿಲ್ಲ ನಾನು ಸತ್ಯ ಧರ್ಮ ಪ್ರಕಾರ ಇದನ್ನು ಮಾಡಿದ್ದೇನೆ ಇನ್ನೊಂದು ಅವರ ದೇವರ ಮುಂದೆ ನಾನು ಹೇಳಬಲ್ಲೆ ಯಾರು ನಮ್ಮ ಧರ್ಮಸ್ಥಳ ಮಂಜುನಾಥನೇ ಎಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಮಾಡ್ಬೋದು ನಾನು ಯಾರಿಗೆ ತೊಂದರೆ ಮಾಡಬೇಕು ಅನ್ನುವಂತ ನನ್ನ ಆದರೆ ಮಕ್ಕಳಿಗೆ ಕೊಡತಕ್ಕಂತ ಪೌಷ್ಟಿಕಾಹಾರ ಅದು ಸರಿಯಾದಂತ ಅಕ್ಕಿಯನ್ನು ಕೊಡಬೇಕು ನೀವು ಅಕ್ಕಿಯನ್ನು ನೋಡಿದರೆ ನಮಗೆ ಅದು ಎಲ್ಲಿ ಸಿಗ್ತದೆ ಅಂತ ಇದು ರಮಣಾದ್ರಿ ಇವತ್ತು ಯಾರೋ ಒಂದು ಪತ್ರಿಕೆಯಲ್ಲಿ ನಾನು ನೋಡಿದೆ ಕೆಲವೇ ಇದೇ ಉದ್ಯೋಗ ಅಂತ ಸಾಮಾಜಿಕ ಬದುಕಿನಲ್ಲಿ ಇಷ್ಟು ವರ್ಷ ನಾನು ಇದ್ದೇನೆ ನಾನು ಸತ್ಯ ಧರ್ಮದಲ್ಲಿ ನಾನು ಒಂದು ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಿದೆ ಬೇರೆ ಏನೇ ನನ್ನ ಮೇಲೆ ಹೇಳಿ ಯಾವುದೇ ಮಗನಿಗೆ ನನ್ನ ಮೇಲೆ ಅಪ್ರಾಮಾಣಿಕತೆಯ ಪ್ರಶ್ನೆಯನ್ನು ಮಾಡಲಿಕ್ಕೆ ಯಾವನಿಂದಲೂ ಸಾಧ್ಯ ಯಾವನಿಂದಲೂ ಸಾಧ್ಯ ನನಗೆ ಯಾವುದೇ ವ್ಯಾಪಾರ ಇಲ್ಲ ನಾನು ಕಲ್ಲಿನ ವ್ಯಾಪಾರ ಇಲ್ಲ ಮಣ್ಣಿನ ವ್ಯಾಪಾರ ಇಲ್ಲ ನಮಗೆ ಯಾವುದೂ ಇಲ್ಲ ನನಗೆ ನೀವು ಹೇಳಬೇಕು ನೀವು ಇಂಥ ವ್ಯಾಪಾರ ಇದೆ ಅಂತ ನನ್ನ ಮಗಳಿಗೆ ಒಂದು ಚೀಟಿನಲ್ಲಿ ಒಂದು ಗ್ಯಾಸ್ ಚೀಟಿ ಇತ್ತು ಅದು ನಶೀಬ್ ಮೇಲೆ ಬರು ಇದು ನಾನು ಬೇಸರದಿಂದ ನಾನು ಹೇಳ್ತಾ ಇದ್ದೇನೆ ನಮಗೆ ಇಂಥ ವಿಷಯವನ್ನು ನಾನು ಅದರಲ್ಲೂ ಯಾರಿಗೂ ತೊಂದರೆ ಆಗಬೇಕು ಬೇಡ ಈ ಸಮಸ್ಯೆ ಪರಿಹಾರ ಆಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾನು ಮಾಡಿದೆ ಇಂಥದ್ದನ್ನು ಹೇಳ್ತೇನೆ ಈಗ ನಮ್ಮ ಏ ನೀವು ಮಾಡಿರ್ತಕ್ಕಂಥದ್ದು ಏನ್ ಹಾಕೊಂಡತ್ತ ಮಂಜೇಟ ಮಾಡ ಸತ್ಯ ಅಂದ್ ಅರ್ಥ ನಿಕ್ಲಿ ವಿಶೇಷವಾದ ಸತ್ಯ ಅಂದ್ ನಿಕ್ಲಿ ಮನವರಿಕೆ ಆಗ ನಾನು ಹೇಳಕ್ ಸತ್ಯ ಅಂದ್ರೆ ನಿಮ್ ಮನವರಿಕೆ ಆದ್ರೆ ಇದನ್ನ ನೀವು ಜನತ್ರ ತಿಳಿಸಿ ಆ ಮಕ್ಕಳು ಆ ಹುಳಗಳನ್ನು ನೋಡಿ ಕೂತಿದ್ದೆ ಅದು ಅವ ಮಕ್ಕಳನ್ನು ನೋಡುವಾಗ ನನಗೆ ಬೇಜಾರಾಯ್ತು ಹುಳಗಳನ್ನ ಹೋಗುವುದನ್ನ ಮಕ್ಕಳು ಕೂತ್ಕೊಂಡು ನೋಡಿದ್ರು ಆದ್ದರಿಂದಾಗಿ ಇದು ನಾನು ಡಿಡಿಗೆ ಹೇಳಿದ್ದೇನೆ ಇದನ್ನು ಉನ್ನತ ಮಟ್ಟದ ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಸರ್ಕಾರ ಈ ರೀತಿ ಅಕ್ಕಿಯನ್ನ ಕೊಡ್ತಕ್ಕಂಥ ಸರಿ ಸರ್ಕಾರ ಅದು ಅಂಗನವಾಡಿ ಶಾಲೆಗೆ ಅದನ್ನು ಕೊಡ್ತಕ್ಕಂಥ ಸರಿಯಲ್ಲ ನಾವು ಅದನ್ನು ಸೆಂಡ್ ಮಾಡ್ತೇವೆ ಅದಮ್ಮ ಇದೆ ಒಂದು ಅಂಗನವಾಡಿ ಅಕ್ಕಿಯನ್ನು ಕೊಡಬೇಕು ಅದರಲ್ಲಿ ಆ ಅಕ್ಕಿಯನ್ನು ನೋಡಿದ್ರೆ ನಾವೊಂದು ತುಳುವಿನ ಮಡ್ಡಿಗೆ ಹಾಕುವ ಅಕ್ಕಿ ಇದ್ದೆ ಆ ರೀತಿಯ ಅಕ್ಕಿ ಹಳೆಯ ಅಕ್ಕಿ ಹೀಗೆ ಹೊಸ ಅಕ್ಕಿ ನಾವು ಹೋದಾಗ ಒಂದು ಅಕ್ಕಿಯ ಮೂಟೆ ಬಂತು ಅದನ್ನು ನೋಡುವಾಗ ಆಗಿದೆ ನಾನು ಬಂಟ್ವಾಳದ ಎಲ್ಲ ವರದಿಗಾರರಿಗೆ ವಿನಂತಿ ಮಾಡಿಕೊಳ್ತೇನೆ ಇಂಥ ಒಂದು ಗಂಭೀರವಾದ ಸಮಸ್ಯೆಗೆ ಪರಿಹಾರ ಮಾಡುವಲ್ಲಿ ನಿಮ್ಮ ಸಹಕಾರ ಬೇಕು ಅಂತ ಹೇಳುವಂತ ಇಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದನ್ನು ಸಾರಸಗಟ್ಟಾಗಿ ಇಲ್ಲ ಅಂತ ಹೇಳುವಂಥದ್ದಾದರೆ ಬಹಳ ಕಷ್ಟ ಇದೆ ಈಗ ಸರ್ಕಾರವೇ ಇಲ್ಲಿ ಯಾರಿಗೆ ಟೆಂಡರ್ ಆಗಿದೆ ಅವರು ಯಾರು ಮಾಡಿದ್ದಾರೆ ಅದು ನನಗೆ ಗೊತ್ತಿಲ್ಲ ಆದರೆ ನಾವು ನೋಡಿದ ಅಂಗನವಾಡಿಯಲ್ಲಿ ಒಂದು 5-6 ಅಂಗನವಾಡಿಗೆ ಹೋಗಿದ್ದೇವೆ 6 ಅಂಗನವಾಡಿಗೆ ಹೋಗಿದ್ದೇನೆ ಅದು ನಮ್ಮ ಮೊಬೈಲಲ್ಲಿ ಸೆರೆ ಆಗಿದೆ
ಅಂಗನವಾಡಿಯವರು ನನಗೆ ರಿಕ್ವೆಸ್ಟ್ ಮಾಡಿದ್ರು ನಮಗೆ ಎಲ್ಲ ತೊಂದರೆ ಆಗ್ತದೆ ಸರ್ ಈಗ ಅಧಿಕಾರಿಗಳು ಅದಕ್ಕಾಗಿ ನಾನು ಮಾತಾಡಿದೆ ಕಂಡುಬಲ್ಲಿಂದ ಸುಲಭದಲ್ಲಿ ಹೇಳುವಂತದಲ್ಲ ಡಿಡಿ ಅವರಿಗೆ ಕೂಡ ಮಾಹಿತಿ ನೀಡಿದ್ದೇವೆ ನಮಗೆ ಸಿಕ್ಕಿಲ್ಲ ಡಿಡಿ ಕ್ಕೆ ಮಾಡ್ಬೇಕು ತೆಗೆದುಕ್ಕೆ ಮಾಡ್ತೀನಿ ಅಂತ ಹೇಳಿದೆ ನಾನು ಆನಂತರ ಮಾತಾಡಿದೆ ನಾವು ಯಾರಿಗೆ ಯಾರ ಮೇಲೆ ನಾವು ದ್ವೇಷದಿಂದ ಮಾಡತಕ್ಕಂತ ವಿಚಾರ ಅಲ್ಲ ಇದು ಯಾರು ಆಕಿ ಕೊಡ್ತಾರೆ ಅವರು ಯಾರು ಎಬಿಸಿ ಯಾರು ಆಗಿದ್ರೆ ನನಗೆ ಅದು ಮುಖ್ಯ ಅಲ್ಲ ಬರೋ ಆಕಿ ಗುಣಮಟ್ಟದಾಗಿರಬೇಕು ಅಂತ ನಿಮ್ಮ ಮಕ್ಕಳಿಗೆ ಇದು ತೊಂದರೆ ಆಗಬಾರದು ಅಂತ ನಾನು ಕಣ್ಣಲ್ಲಿ ನೋಡಿದ ಅದನ್ನ ನಾನು ಮೊಬೈಲ್ ಅಲ್ಲಿ ಸೆರೆ ಹಿಡಿದಿದ್ದೇನೆ ಅಂಗನವಾಡಿಯ ಕಾರ್ಯಕರ್ತರು ಕೂಡ ಇದ್ದಾರೆ ಅವರ ಸಂಭಾಷಣೆ ಕೂಡ ನಮ್ಮಲ್ಲಿ ಇದೆ ಸಂಭಾಷಣೆ ಮಾತಾಡಿದ ಅಂಗನವಾಡಿ ಶಾಲೆಯಲ್ಲಿ ಸಂಭಾಷಣೆ ಮಾಡಿದಿದೆ ಸರ್ ಈಗ ನಿಮಗೆ ಬಂದ ಫೀಡ್ಬ್ಯಾಕ್ ಈಗ ನಾನು ನೋಡಿದ ಅಂಗನವಾಡಿಯಲ್ಲಿ ಈ ರೀತಿ ಹಾಕಿ ಎಲ್ಲಿ ಹುಳಗಳನ್ನು ಕಂಡಿದ್ದೇನೆ ಇದು ಮೊಬೈಲ್ ಅಲ್ಲಿ ನಮ್ಮ ಮೊಬೈಲ್ ಅಲ್ಲಿ ಅದನ್ನ ನಾನು ಸೆರೆ ಹಿಡಿದಿದ್ದೇನೆ ಮತ್ತು ಅಲ್ಲಿ ಅಂಗನವಾಡಿಯ ಕಾರ್ಯಕರ್ತರು ಇದ್ದ ಎಲ್ಲಿಯೋ ದಾರಿಯಲ್ಲಿ ಮಾಡಿದಂತದ್ದಲ್ಲ ಕಾರ್ಯಕರ್ತರು ಇದ್ದುಕೊಂಡು ನಾನು ಮಾಡಿದ್ದು ಆ ಕಾರ್ಯಕರ್ತರು ಕೂಡ ಈ ಮೊಬೈಲ್ ಅಲ್ಲಿ ಅವರು ಮಾತಾಡ್ತಾ ಕಲ್ಸರೆ ಮಾತಾಡಿದವರು ನಮಗೆ ಪಾಪ ಅವರು ಬದುಕಲಿಕ್ಕೆ ಅಂಗನವಾಡಿಯಲ್ಲಿ ಅವರ ಮೇಲೆ ನಮ್ಮ ಆರೋಪ ಅಲ್ಲ ಅವರಿಗೆ ಬಂದಿರ್ತಕ್ಕ ಅಕ್ಕಿಯನ್ನು ಕೊಡೋದು ನಮ್ಮ ಕೆಲಸ ಹೋಗ್ತದೆ ಅಂತ ಅವರು ನನಗೆ ಹೇಳಿದ್ದೆ ಅದನ್ನು ನಾನು ನನ್ನ ಬಹಿರಂಗ ನಿಮಗೆ ಅದನ್ನು ತೋರಿಸಲಂತ ಆ ನೀಚ ವ್ಯಕ್ತಿ ನಾನಲ್ಲ ನನಗೆ ಯಾರು ಅಂಗನವಾಡಿ ಕಾರ್ಯಕರ್ತರಿಗೆ ತೊಂದರೆ ಆಗಬಾರ್ದು ಖಂಡಿತ ನಾನು ಅವರು ಕಾರ್ಯಕರ್ತರು ಅವರ ಟೀಚರ್ಗಳಲ್ಲ ಅವರು ಬದುಕಿನ ಪ್ರಶ್ನೆಗೆ ಸೇರಿದಂಥವ್ರು ಅವರಿಗೆ ತೊಂದರೆ ಆಗಬೇಕು ಅಂತ ನಾನು ಬಯಸೋದಿಲ್ಲ ಆದರೆ ಈ ಫುಡ್ ಸಪ್ಲೈ ಮಾಡ್ತಕ್ಕಂಥ ನಿಮ್ಮ ಆತ್ಮಸಾಕ್ಷಿಗೆ ಸತ್ಯ ಅಂತ ಆದರೆ ನೀವು ಇದನ್ನು ಜನರಿಗೆ ತಿಳಿಸಬೇಕು ಅಂತ ಹೇಳಿ ನನ್ನ ಪತ್ರಿಕಾ ವರದಿಗಾರರ ಮುಂದೆನೂ ಕೂಡ ನೀವು ಇದನ್ನು ತಿಳ್ಕೊಳ್ಬಹುದು ಯಾವುದೇ ರೂಪದಲ್ಲಿ ಭಾರಿ ಸಾರಸಗಟಾಗಿ ಇದು ಇಲ್ಲ ನಾವು ಕಳಪೆ ಗುಣಮಟ್ಟದಿಲ್ಲ ನಾವು ಹೋದಾಗ ಸರಿ ಇತ್ತು ಈ ಕೆಲವು ಜನ ಇದೇ ಉದ್ಯೋಗ ಇದೆ ಅಂತ ಹೇಳುವಂಥ ಮಾತು ಬರುವಾಗ ನಾವು ಇದನ್ನು ತಮ್ಮ ಮುಂದೆ ಬಂದು ನಾವು ಹೇಳಬೇಕಾಗಿದೆ ನಮಗೆ ಉದ್ಯೋಗ ಯಾವುದೂ ಇಲ್ಲ ದೇವರ ದಯದಲ್ಲಿ ನಾವು ಕಲ್ಲಿನ ವ್ಯಾಪಾರವಿಲ್ಲ ಮಣ್ಣಿನ ವ್ಯಾಪಾರವೂ ಇಲ್ಲ ನನಗೆ ನಾನು ಸತ್ಯ ಹೇಳು ನೀವು ಇದ್ರೆ ಹೇಳಬೇಕು ಯಾರಾದರೂ ನಾನು ತಂದೆ ಕೊಟ್ಟಂಥ ಜಮೀನಿನಲ್ಲಿ ಕೃಷಿ ಮಾಡಿಕೊಂಡು ಬದುಕೋನು ಇಲ್ಲಿವರೆಗೂ ಕೂಡ ನನ್ನ ಜೀವನ ಹೇಗಿದೆ ಅಂತೇಳಿ ಅದು ನನ್ನ ಸ್ನೇಹಿತರಿಗೆ ಮಾತ್ರ ಗೊತ್ತು ಬೇರೆಯವರಿಗೆ ನನ್ನ ಜೀವನದ ಬಗ್ಗೆ ಗೊತ್ತಿಲ್ಲ ನಾನು 15 ವರ್ಷ ಕಾಲ ಮಂತ್ರಿ ಆಗಿದ್ದವನು ಒಂದು ದಿವಸ ಎರಡು ದಿವಸ ಅಲ್ಲ ನಾನು 1 ಸಾರಿ ಎಂಎಲ್ ಆದವನಲ್ಲ 6 ಸಾರಿ ಆದ್ಮೇಲೆ ಆದವರು ನಾನು ಸುಳ್ಳು ಮಾತಾಡುವಂಥ ಜಾಯಮಾನವಿಲ್ಲ ನಾನು ಯಾರಿಗೆ ಬೇಕಾಗಿ ನಾನು ಸುಳ್ಳು ಮಾತಾಡೋದಿಲ್ಲ ಇದು ಸತ್ಯ 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 ಇದನ್ನು ಅಷ್ಟೇ ನಾನು ಹೇಳೋದು